ವಿಕ್ಕಿಯವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ತೆಲಂಗಾಣದಿಂದ. ಅವ್ರ ಜೊತೆಗೆ ಮಾತಾಡ್ತೀನಿ ವಿಕ್ಕಿಯವರು, ಜಸ್ಟ್ ನಾನು ನಿಮ್ಮ ಜೊತೆಗೆ ಮಾತಾಡ್ತೀನಿ. ಮಹೇಶ್ ಅವ್ರ ಹತ್ರದಿಂದ ಒಂದು ಆನ್ಸರ್ ಅನ್ನು ಪಡ್ಕೊಳ್ಳುವಂಥದ್ದೇ. ಮಹೇಶ್ ಅವರೇ, ಆಲ್ರೆಡಿ ಭವ್ಯ ಅವರು ಹೇಳಿರುವಂತಹ ಒಂದು ಮಾತು ಕೂಡ ನಿಮ್ಮ ನೋಡಿ ಒಂದು, ಮತ್ತು ವಿಶೇಷವಾಗಿ ಒಂದು ಅಂಶವನ್ನು ನಿಮ್ಮ ಜೊತೆ ಅದರ ಜೊತೆಗೆ ಆ್ಯಡ್ ಆನ್ ಆಗಿ ನೀವು, ಎಲ್ಲ ರಾಜ್ಯಗಳು ಕೂಡ ಇತರೆ ರಾಜ್ಯಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಅನ್ನು ಕೊಡೋದಿಲ್ವ ಅಂತ, ಅದನ್ನು ಸೇರಿಸಿಕೊಂಡು. ಯಾಕಂದ್ರೆ ನೀವು ಹೇಳಿದ್ರೆ ನಮ್ಮ ರಾಜ್ಯದನ್ನ ಇನ್ನೊಂದು ರಾಜ್ಯದಲ್ಲಿ ಕೊಡುವಂತದಕ್ಕೆ ಸರಿನಾ ಅನ್ನುವಂಥ ಪ್ರಶ್ನೆ ನೀವು ಕೇಳಿದ್ರೆ, ಚುನಾವಣಾ ಸಂದರ್ಭ ಯಾವ ರಾಜ್ಯನೂ ಕೂಡ ಚುನಾವಣಾ ಸಂದರ್ಭದಲ್ಲಿ ತನ್ನ ರಾಜ್ಯದ ಬಿಟ್ಟು ಮಾಡೋದಿಲ್ಲ. ಸಾಮಾನ್ಯವಾಗಿ ಇತ್ತೆಲ್ಲ ಮಾಡುವಂಥದ್ದು ಯಾವುದೋ ಒಂದು ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಮೀಟಿಂಗು, ಇಲ್ಲ ಯಾವುದಾದ್ರು ಒಂದು FDI ಇನ್ವೆಸ್ಟ್ ಮಾಡೋದು, ಇಲ್ಲ ಟೂರಿಸ್ಟನ್ನ ಅವರ ಹಬ್ಬನ ಡೆವಲಪ್ ಮಾಡೋಕ್ಕೆ ಪ್ರಚಾರ ಕೊಡುವಂಥದ್ದು ಸಹಜ. ಆದರೆ ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಕಾಂಗ್ರೆಸ್ ತನಗೆ ಅನುಕೂಲ ಆಗತ್ತೆ ಅಂತಿದ್ದಾಗೆಲ್ಲ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಒಪ್ಕೊಳ್ಳುತ್ತೆ, ತನಗೆ ನಷ್ಟ ಆಗತ್ತೆ ಅಂದಾಗ ಪ್ರತಿಯೊಂದು ಇನ್ಸ್ಟಿಟ್ಯೂಷನ್ಸರು ಅವರು ಮೋದಿಯವರು ಏಜೆಂಟ್ಗಳಾಗ್ಬಿಡ್ತಾರೆ. ಚುನಾವಣೆಯಲ್ಲಿ ಗೆದ್ದರೆ EVM ಒಳ್ಳೆಯದು, ಚುನಾವಣೆಯಲ್ಲಿ ಏನಾದರೂ ಸೋತ ತಕ್ಷಣ EVMನ್ನು ಏನೋ ಮಾಡಿದ್ದಾರೆ. ಇದು ಕಾಂಗ್ರೆಸ್ಸಿನ ಒಂದು ಸಿಂಡ್ರಮ್, ರೋಗ, ಅರ್ಥ ಆಯ್ತಾ? ಇದು ಆದಮೇಲೆ ಕಾಂಗ್ರೆಸ್ಸು ಹೆಂಗೆ ಬಟ್ಟಿಂಗ ನಿರ್ಲಜ್ಜತನ ಬಯಸುತ್ತೆ ಅಂತಂತಂದರೆ, ಈ ದೇಶದಲ್ಲಿ ಅವ್ರ ಪರವಾಗಿ ಏನಾದರೂ ತೀರ್ಪು ಕೊಟ್ಟರೆ ಈ ದೇಶದಲ್ಲಿ ತುರ್ತು ಪರಿಸ್ಥಿತಿ ತರ್ತಾರೆ, ಎಮರ್ಜೆನ್ಸಿ ತರ್ತಾರೆ. ಇವ್ರದ್ದು ಮಾಲ್ ಪ್ರಾಕ್ಟೀಸ್ ಇದೇ ಥರ ಚುನಾವಣಾ ಅಕ್ರಮ ಹಿಂದೆ ಮಾಡಿದಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅದನ್ನು ಫೇಸ್ ಮಾಡೋಕ್ಕಾಗದೆ ಈ ದೇಶದಲ್ಲಿ ರಾತ್ರಿ ಎಮರ್ಜೆನ್ಸಿ ತಂದಂಥವ್ರು. ಇವ್ರಿಗೆ ಬಂದು ಯಾವುದೇ ಇನ್ಸ್ಟಿಟ್ಯೂಷನ್ ತೊಗೊಳ್ಳಿ, ಈಗ ಚುನಾವಣೆ ಆಯೋಗ ಬಂದಿದೆ, ಈಗ ಚುನಾವಣೆ ಆಯೋಗ ಇವ್ರಿಗೆ ನೋಟಿಸ್ ಕೊಟ್ಟಿದೆ. ಯಾಕೆ ನೋಟಿಸ್ ಕೊಟ್ಟಿದೆ ಅಂದರೆ, ಅನ್ಕಾನ್ಸ್ಟಿಟ್ಯೂಷನಲ್ ವೇ ಇವ್ರು ಬಿಹೇವ್ ಮಾಡಿರ್ತಕ್ಕಂಥದ್ದು. ನಾನು ಕೇಳೋದು, ಇವ್ರಿಗೆ ಯಾರ ಮನೆ ದುಡ್ಡು, ಈ ರಾಜ್ಯದ ತೆರಿಗೆದಾರರ ಹಣವನ್ನು ಇವ್ರು, ನಾವು ಹೇಳ್ತಾ ಇದ್ವಿ ATM ಸರ್ಕಾರ ಅಂತ ಯಾಕೆ ಹೇಳ್ತಾ ಇದ್ದೀವಿ ಅಂದರೆ, ಕಾಂಗ್ರೆಸ್ಸಿಗೆ ಒಂದು ಸಮೃದ್ಧವಾಗಿರ್ತಕ್ಕಂಥ ಹಣ ಬೇಕಾಗಿರ್ತಕ್ಕಂಥ ಒಂದು ರಾಜ್ಯ ಬೇಕಾಗಿತ್ತು. ಈ ರಾಜ್ಯದ ಹಣ ಲೂಟಿ ಮಾಡಿ ಚುನಾವಣೆ ಮಾಡ್ತಾ ಇದ್ದೀವಿ ಅಂತ ನಾವೇನು ಹೇಳಿದ್ವಿ, ಸರ್ಕಾರನೂ ಕೂಡ ಇದರಲ್ಲಿ ಭಾಗಿಯಾಗಿ ಹೋಗ್ತಾ ಇರೋ. ಓಕೆ ಓಕೆ ಮಹೇಶ್ ಅವರೇ, ಇಲ್ಲಿ ವಿಕ್ಕಿ ಅವರೇ ತಾವೇನು ಹೇಳ್ತೀರಿ, ಈ ರೀತಿಯಾದಂತಹ ಒಂದು ಕರ್ನಾಟಕ ಸರ್ಕಾರದ ಅಡ್ವರ್ಟೈಸ್ಮೆಂಟ್ ಈಗಾಗಲೇ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು, ಒಟ್ಟಾರೆಯಾಗಿ ತೆಲಂಗಾಣದಲ್ಲಿ ಈ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಜನರಲ್ಲಿ ಯಾವ ಸ್ವರೂಪದ ಚರ್ಚೆ ಆಗುತ್ತೆ, ವಿಶೇಷವಾಗಿ ಕರ್ನಾಟಕದ ಗ್ಯಾರಂಟಿಯನ್ನು ಪ್ರತಿ ಬಾರಿಯೂ ಕೂಡ ಅಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಎಷ್ಟು ಮಟ್ಟಿಗೆ ಇದು ಅಲ್ಲಿ ಚರ್ಚೆಯ ಒಂದು ವಿಷಯ ಆಗಿದೆ ಅಂತೇಳಿ ತಮಗೆ ಅನಿಸುತ್ತೆ? ಇಲ್ಲಿ ಖಂಡಿತವಾಗ್ಲೂ ಹರಿಪ್ರಸಾದ್ ಅವರೇ, ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಏನ ಆರು ಗ್ಯಾರಂಟಿಗಳ ಪ್ರಸ್ತಾವನೆ ಏನಾದ್ರು ತಗೊಂಡ್ ಬಂದಿದೆ, ಇಲ್ಲಿ ಅವರು ಮ್ಯಾನಿಫೆಸ್ಟೋ ಅಂತ ತಗೊಂಡ್ ಬಂದಿದ್ದಾರೆ, ಅದು ಜನರ ಮೇಲೆ ಪ್ರಭಾವ ತೋರಿಸ್ತಾ ಇದೆ. ಬಟ್ ಹಂಗಂತಂದೇಳಿ ಇದಕ್ ಮುಂಚೆ ಇರೋ ಪ್ರಭುತ್ವದಲ್ಲಿ ಗ್ಯಾರಂಟಿಗಳಿಲ್ಲ, ಇಲ್ಲಿ ಪಾಲಿಸೀಸ್ ಚೆನ್ನಾಗಿಲ್ಲ ಅಂತ ಅಲ್ಲ, ಇವು ಸ್ವಲ್ಪ ಹೊಸದಾಗಿದ್ದಾವೆ. ಕಳೆದ 9 ವರ್ಷಗಳಿಂದ BRS ಪಾರ್ಟಿ ಇಲ್ಲಿ ಏನ್ ರೂಲಿಂಗ್ ಮಾಡ್ತಾ ಇದೆಯೋ, ಹೌದು, ಇವು ಈ ಪಾರ್ಟಿಲಿ ಕೂಡ ಈ ಗವರ್ಮೆಂಟ್ ಅಲ್ಲಿ ಕೂಡ ಪಾಲಿಸೀಸ್ ಇದಾವೆ, ಡೈರೆಕ್ಟ್ ಬೆನಿಫಿಷಿಯರಿ ಟ್ರಾನ್ಸ್ಫರ್ಸ್ ಟು ದಿ ಬೆನಿಫಿಷಿಯರೀಸ್, ಈ ತರ ಅಂದ್ರೆ ರೈತರು ಇದಾರೆ, ಆಮೇಲೆ ಮಹಿಳೆಯರು ಇದಾರೆ, ಆಮೇಲೆ ವಿಧವೆಯರು ಇದಾರೆ, ಆಮೇಲೆ ಏನೋ ಹ್ಯಾಂಡಿಕ್ಯಾಪ್ಡ್ ಇದಾರೆ. ಸಾರಿ, ನನ್ ಕರ್ನಾಟಕ ಬಿಟ್ಟು ಬಂದು 20 ವರ್ಷ ಆಯ್ತು, ನನ್ ಕನ್ನಡದಲ್ಲಿ ಏನೋ ಫ್ಲೋ ಅಲ್ಲಿ ಮಿಸ್ಟೇಕ್ಸ್ ಇದ್ರೆ ಕ್ಷಮಿಸಿ, ಚರ್ಚೆಯಲ್ಲಿರೋ ಎಲ್ಲ ಇವನ್ಗೆಲ್ಲ ಒಂದು ಕೇಳ್ತಾ ಇದ್ದೀನಿ, ಅಡಚಣೆ ಆದ್ರೆ ಜಸ್ಟ್ ಯು ನೋ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿ ಪಾಯಿಂಟ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಪುಟ್ ಇನ್. ಸೊ ಇವಾಗ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಇಲ್ಲಿ ವಯೋಲೇಟ್ ಆಗಿದೆ ಅಂತಂದೇಳಿ ಕರ್ನಾಟಕ ಸರ್ಕಾರದ ಮೇಲೆ ನೋಟಿಸ್ ಕಳಿಸೋದಕ್ಕೆ ಮೊದಲ ಪಾಯಿಂಟ್ ನಾವು ಒಂದು ಗಮನದಲ್ಲಿ ಇಟ್ಕೋಬೇಕು. ಯಾವುದೇ ರಾಷ್ಟ್ರದಲ್ಲಿ ಚುನಾವಣೆ ನಡೀತಾ ಇದ್ರೆ ಚುನಾವಣೆಗೆ ಸಂಬಂಧಿಸಿದ ರಾಜಕೀಯ ಅಂಶಗಳ ಮೇಲೆ ಏನಾದರೂ ಅಡ್ವರ್ಟೈಸ್ಮೆಂಟ್ಸ್ ಜಾಹೀರಾತುಗಳು ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಅದನ್ನ ಅಕೌಂಟೇಬಲ್ ಮಾಡಬೇಕು. ಇವಾಗ ಕಾಂಗ್ರೆಸ್ ಪಾರ್ಟಿ, ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಸರ್ಕಾರದವರು, ಅವ್ರ ರೆಪ್ರೆಸೆಂಟೇಟಿವ್ ಒಂದು ಮಾತು ಹೇಳ್ತಾ ಇದ್ದಾರೆ, ನಾವೆಲ್ಲೂ ಅದ್ರ ಬಗ್ಗೆ ಒಂದು ಸಿಂಬಲ್ ಹಾಕಿಲ್ಲ ಅಥವಾ ನಮ್ಮ ಪಾರ್ಟಿ ಬಗ್ಗೆ ಎಲ್ಲೂ ಮಾತಾಡಿಲ್ಲ, ಎಲ್ಲೂ ಬರೆದಿಲ್ಲ. ವಿ ಆರ್ ಜಸ್ಟ್ ಯುನೋ ಟ್ರೈಯಿಂಗ್ ಟು ಫೋಕಸ್ ಅವರ್ ಪಾಲಿಸೀಸ್ ಆರ್ ಸಕ್ಸಸ್ ಇನ್ ಕರ್ನಾಟಕ ಅಂತಲೇ ಹೇಳ್ತಾ ಇದ್ದಾರೆ. ನಮ್ಮ ಆಡಳಿತ ಹೇಗಿದೆ ಅಂತೇಳಿ ತೋರಿಸ್ಕೊಳ್ಳೋದಕ್ಕೆ ನಾವಿಲ್ಲಿ ಪ್ರಯತ್ನ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ಅಕೌಂಟೇಬಲ್ ಕೇಳ್ತಾ ಇದ್ದಾರೆ, ಯಾವ ಪಾರ್ಟಿಗೆ ನೀವು ಅದನ್ನ ಸೂಚಿಸ್ತಾ ಇದ್ದೀರಾ, ಇದ್ರ ಖರ್ಚುಗಳು ಯಾರು ಮಾಡ್ಬೇಕಂತ, ಯಾರ ಖಾತೆಲಿ ಹಾಕ್ಬೇಕು ಅಂದ್ರೆ ತೆಲಂಗಾಣ ಕಾಂಗ್ರೆಸ್ ಪಾರ್ಟಿ ಖಾತೆಲಿ ಹಾಕ್ಬೇಕಾ, ಅಥವಾ ನೀವು ಯಾರಿಗೋಸ್ಕರ ಇದನ್ನ ಇಲ್ಲಿ ಖರ್ಚು ಮಾಡಿದ್ದೀರಾ, ಈ ಜಾಹೀರಾತುಗಳು ಕೊಟ್ಟಿದ್ದೀರಾ, ಇದಕ್ಕೆ ಸಂಬಂಧಿಸಿದ ದುಡ್ಡು ಎಲ್ಲಿಂದ ಬಂತು, ಇದನ್ನ ಕೊಡಬೇಕು. ದಿಸ್ ಇಸ್ ಮಾಡೆಲ್ ಕೋಡ್ ಆಫ್ ಕಂಡ್ ಖಂಡಿತವಾಗ್ಲೂ ಜಾಹೀರಾತುಗಳಿಗೆ ಸಂಬಂಧಿಸಿ, ಇವಾಗ ಹೊಸದಾಗಿ ಬಂದಿಲ್ಲ, 75 ವರ್ಷದಿಂದ ಯಾವಾಗ ಸ್ವತಂತ್ರ ಭಾರತ ದೇಶ ಬಂದಿದೆ ಅಲ್ಲಿಂದ ಏನು ಚುನಾವಣೆಗಳು ನಡೆಯೋದು ಶುರುವಾಗಿದೆಯೋ, 1951 ಅಲ್ಲಿಂದ ಕೂಡ ಇವೆಲ್ಲ ಮಾಡೆಲ್ ಕಂಡಕ್ಟ್ಗಳು ಬಂದಿದ್ದಾವೆ. ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ಗಳು ಅವ್ರು ಕೇಳಿದ್ದಾರೆ. ಇಲ್ಲಿ ಒಂದು ನೀವು ನೋಡಿ, ಕಾಂಗ್ರೆಸ್ ಪಾರ್ಟಿ ಇಸ್ ವೆರಿ ಡೆಸ್ಪರೇಟ್ ಟು ಫಾರ್ಮ್ ದಿ ಗವರ್ಮೆಂಟ್ ಇನ್ ತೆಲಂಗಾಣ, ಬಿಕಾಸ್ ಯು ನೋ ದ ಸಿಚುವೇಶನ್ ಇಸ್ ಫೇವರಿಂಗ್ ಇನ್ ದ ಸೆನ್ಸ್ ದ ಸಿಚುವೇಶನ್ ಇಸ್ ಲುಕಿಂಗ್ ಲೈಕ್ ದಟ್ ಫಾರ್ ದೆಮ್.
ಇದಕ್ ಮುಂಚೆ ತೆಲಂಗಾಣದಲ್ಲಿ ಅರ್ಸ್ಟ್ವೈಲ್ ಆ ಪ್ರದೇಶದು ಆಂಧ್ರಪ್ರದೇಶ ತೆಲಂಗಾಣ ಎರಡು ಕೂಡಿದ್ದಾಗ ತೆಲಂಗಾಣ ಈ ಟೆರಿಟರಿಯಲ್ಲಿ 35-40 ಸ್ಥಾನಗಳಿಂದ ಜಾಸ್ತಿ ಇವತ್ತು ಗೆದ್ದಿರಲಿಲ್ಲ ಕಾಂಗ್ರೆಸ್ ಪಾರ್ಟಿ. ತೆಲಂಗಾಣ ಸ್ಥಾಪಿಸೋದಕ್ಕೆ ಕಾರಣ ಕಾಂಗ್ರೆಸ್ ಪಾರ್ಟಿ ಆಗಿತ್ತು. 2014 ತೆಲಂಗಾಣ ರಾಜ್ಯವನ್ನು ಸ್ಥಾಪಿಸಿದ್ರು, ಅದು ಕರ್ನಾಟಕ ಅದು ಕಾಂಗ್ರೆಸ್ ಪಾರ್ಟಿಯಿಂದ ಸಾಧ್ಯವಾಯಿತು. ಅದಾದ್ಮೇಲೆ 2014 ಯಾವಾಗ ಎಲೆಕ್ಷನ್ಸ್ ನಡೆದಿತ್ತು, ಅವರ ಅಸ್ತಿತ್ವನ ಕಾಪಾಡ್ಕೊಳ್ಳೋದಕ್ಕೆ ಅಂದ್ರೆ ಅವರ ಅಸ್ತಿತ್ವನ ತೋರಿಸ್ಕೊಳ್ಳೋದಕ್ಕೆ ತೆಲಂಗಾಣ ಪ್ರಜೆಗಳೆಲ್ಲ ಕೂಡ, ಇಲ್ಲಿನ ಜನಸಾಮಾನ್ಯರು ಪ್ರಜೆಗಳೆಲ್ಲ ಕೂಡ, ಅದಕ್ಕೆ ಮುಂಚೆ ಒಂದು 5 ವರ್ಷದ ಹೋರಾಟ ನಡೆದಿತ್ತು ಸರ್ ಹರಿಪ್ರಸಾದ್ ಅವರೇ, ಒಂದು 5 ವರ್ಷ ಉದ್ಧತವಾದ ಹೋರಾಟ, ತುಂಬಾ ತುಂಬಾ ದೊಡ್ಡ ಚಳವಳಿ ಅದು. ಅದಕ್ಕೆ ಒಂದು ಸಣ್ಣ ಒಂದು ಬ್ರೇಕ್ ತಗೊಳ್ತೀನಿ, ಆಮೇಲೆ ಮತ್ತೆ ಮಾತಾಡ್ತೀನಿ ನಿಮ್ಮನ್ನ, ಚರ್ಚೆ ನಾವು ಮುಂದುವರಿಸೋಣ. ಯಾವ ಸ್ವರೂಪದಲ್ಲಿ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ಏನೇನೆಲ್ಲ ಪರಿಣಾಮಗಳು ಬೀರ್ತಿದ್ದಾವೆ, ಯಾಕಂದರೆ ನಾವು ಇಲ್ಲಿ ಕೂತ್ಕೊಂಡು ಮಾತಾಡುವಂಥ ಸಂದರ್ಭದಲ್ಲಿನೇ ಹೈದರಾಬಾದ್ನಲ್ಲಿ ಕುಳಿತು ಮಾತಾಡ್ತಾ ಇರುವಂಥವ್ರು ಅವ್ರದ್ದು ಒಂದು ಪರ್ಸ್ಪೆಕ್ಟಿವ್ ಇದೇ ಇರುತ್ತೆ. ಯಾವ ಸ್ವರೂಪದ ಅಲ್ಲಿ ಗ್ರೌಂಡ್ ಅಲ್ಲಿ ಏನು ನಡೀತಾ ಇದೆ, ಯಾವ ಸ್ವರೂಪದಲ್ಲಿ ಈ ಗ್ಯಾರಂಟಿಗಳ ವಿಚಾರದಲ್ಲೂ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನು ಮುಂದುವರ್ಸೋಣ. ಹಾಗೆಯೇ ಕಾಂಗ್ರೆಸ್ ವಕ್ತಾರರು ಹೇಳ್ತಿದ್ರು ಇದು ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ನ ವೈಲೇಷನ್ ಅಲ್ಲ ಅಂತೇಳಿ. ಹಾಗೆ ನಿಜಕ್ಕೂ ಕೂಡ ಅಲ್ಲದೇ ಇದ್ದರೆ ಈ ರೀತಿ ಅಂತ ನೋಟಿಸ್ ಕೊಡೋದಕ್ಕೆ ಸಾಧ್ಯ ಇದೆಯಾ? ನೋಟಿಸ್ನಲ್ಲಿ ಉಲ್ಲೇಖ ಆಗಿರ್ತಕ್ಕಂಥ ಒಂದಿಷ್ಟು ಪ್ರಮುಖ ಅಂಶಗಳನ್ನು ಕೂಡ ಮುಂದಿನ ಹಂತದಲ್ಲಿ ನಾನು ಪ್ರಸ್ತಾಪಿಸ್ತೇನೆ. ಚರ್ಚೆ ನಾವು ಮುಂದುವರ್ಸೋಣ ಚಿಕ್ಕ ಬ್ರೇಕ್ ನಂತರ.